ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನ್ನೂಸ್ ವರ್ಲ್ಡ್ ಕನ್ನಡ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಲಾಸ್ಟ್ ವ್ಲಾಗಲ್ಲಿ ನಾವು ಪಾರ್ಲರ್ ಮತ್ತು ಶೋರೂಮ್ ಓಪನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದೆ. ಅದಕ್ಕೆ ಸೆಟಲ್ಮೆಂಟ್ ಮಾಡಬೇಕಿತ್ತು, ಅಡ್ವಾನ್ಸ್ ಎಲ್ಲ. ನಾವು ಜಸ್ಟ್ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದಿದ್ವಿ. ನಮ್ಮ ಅತ್ತೆ ಮಾವ ಇಬ್ಬರೂ ಜೊತೆಗೆ ಕರ್ಕೊಂಡೋಗಿ ಅಗ್ರಿಮೆಂಟ್ ಜೊತೆಗೆ ಅಡ್ವಾನ್ಸ್ ಫುಲ್ಲು ಪೇ ಮಾಡಿ ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನಮ್ಮ ಅತ್ತೆ, ನಾನು, ನಮ್ಮ ಯಜಮಾನರು ಸುಬ್ಬು ನಾಲ್ಕು ಜನ ಹೋಗ್ತಾಯಿದ್ದೀವಿ. ನಮ್ಮ ಮಾವ ಈಗ ಆಲ್ರೆಡಿ ಬಿಡ್ದಿನಲ್ಲೇ ಇದ್ರು, ಸೊ ಅವ್ರಿಗೆ ನಮ್ಮ ಅತ್ತೆ ಕಾಲ್ ಮಾಡಿ ಅಡ್ರೆಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಇದ್ದೀವಿ, ಈ ಕಡೆ ಬರಬೇಕು, ಆ ಕಡೆ ಬರಬೇಕು ಅಂತ ಹೇಳಿ ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ. ಸೊ ಹಿಂಗೆ ನಾವು ಬೆಳಗ್ಗೆ ಒಂದು 10:30 ಅಷ್ಟರಲ್ಲಿ ಅಲ್ಲಿಗೆ ಹೋಗಿ ಕೆಲಸನ ಮುಗಿಸ್ಕೊಂಡ್ವಿ. ಆಮೇಲೆ ಏನಾಯ್ತಂತ ನೋಡಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ಅಲ್ಲಿ ಎಲ್ಲ ಪ್ರೊಸೀಜರ್ ಮುಗಿಸ್ಬಿಟ್ಟು ಊಟಕ್ಕೆ ಬಂದಿದ್ದೀವಿ. ನಮ್ಮ ಮಾವನು ಬಂದಿದ್ರು. ಮಾವ ಎಲ್ಲಾದ್ರಮ್ಮ ಮಾವ ಯಾಕೆ ಇಲ್ಲಿಗೆ ಬರಲಿಲ್ಲ? ನಾವು 3 ಜನ ಮಾತ್ರ ಸುಬ್ಬು ಸೇರಿ ನಾವು 4 ಜನ ಬಂದಿದ್ದು. ನಮ್ಮ ಮಾವ ಅಲ್ಲಿಗೆ ಡೈರೆಕ್ಟಾಗಿ ಬಂದಿದ್ರು. ಎಲ್ಲ ಮಾತುಕತೆ ಆಗಿ ನಮ್ಮ ಮಾವ ಮನೆಗೆ ಹೋದ್ರು. ಇವಾಗ ನಾವು ಇನ್ನು ಊಟ ಮಾಡಿರಲಿಲ್ಲ, 3 ಗಂಟೆ ಆಗೋದಿತ್ತು. ನಮ್ಮ ಯಜಮಾನ್ರು ಲೇಟ್ ಆಯಿತು ಅಂತ ಇಲ್ಲಿಗೆ ಊಟಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಆಮೇಲೆ ಲೇಟ್ ಆದರೆ ಅವರು ಅವರಾಗಿರಲ್ಲ, ಅದರಲ್ಲಿ ನಮ್ಮ ಅತ್ತೆ ಬೇರೆ ಬಂದಿಲ್ಲ. ಸುಮ್ಮನೆ ನಮ್ಮ ಅತ್ತೆ ಆಮೇಲೆ ಬೈತಾರೆ. ಓ, ನಮ್ಮ ಹುಡ್ಗಂಗೆ ಏನಾಗಿದೆ? ನೋಡ್ಕೊಂಡು ಡಿಸ್ಚಾರ್ಜ್ ಅಂತ ಇವತ್ತು ಮಾವ ಇತ್ತು ಬೆಳಿಗ್ಗೆ. ನೋಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಯಶುಗೆ ಇಲ್ಲೇ ತಗೊಂಡೋಗೋದ ಇಲ್ಲ ಮನೆಗೆ ಚಿಕನ್ ತಗೊಂಡೋಗೋದ ಗೊತ್ತಿಲ್ಲ. ನಾವು ಅದಕ್ಕೆ ಆ್ಯಕ್ಚುಲಿ ನಾವು ಹೋಟೆಲ್ದು ಒಂದು ಸ್ಪೆಷಲ್ ರೆಸಿಪಿ ಆರ್ಡರ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ನಿಮ್ಗೆ ಹೇಳಬೇಕು ಅಂದ್ಕೊಂಡೆ. ಬಟ್ ನಾನು ಊಟ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ನಮ್ಮ ಸುಬ್ಬು ಅಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ. ಸೊ ಹಾಗೆ ಅಲ್ಲೆಲ್ಲ ಕಂಪ್ಲೀಟ್ ಊಟ ಎಲ್ಲ ಆದಮೇಲೆ ಇಲ್ಲಿಗೆ ನಮ್ಮ ಅಣ್ಣಂಗೆ ಆಪ್ರೇಷನ್ ಆಗಿದೆ ಅಂತ ಹೇಳಿದ್ವಲ್ಲ, ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ. ನಾವೀಗ ಆಲ್ರೆಡಿ ಒಂದು 2 ಸರಿ ಬಂದಿದ್ವಿ, ಬಟ್ ನಮ್ಮ ಅತ್ತೆ ಬಂದಿರಲಿಲ್ಲ. ನಮ್ಮ ಅತ್ತೆ ಮನೆ ಅಲ್ಲೇ ನೋಡ್ಕೊಳ್ಳೋದಾಗತ್ತಲ್ಲ, ಇಲ್ಲಿಗೆ ಬಂದಿರಲಿಲ್ಲ. ಸೊ ಇವತ್ತು ಅಂದರೆ ಅಡ್ವಾನ್ಸ್ ಪೇ ಮಾಡಬೇಕಾಗಿತ್ತಲ್ಲ ಅಂಗಡಿಗೆ. ಸೊ ಅದಕ್ಕೆ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಬಂದಿದ್ದರು. ಸೊ ಅವ್ರ ಜೊತೆಗೆ ಇವರು ಕೂಡ ಅಂದರೆ ನಮ್ಮ ಅತ್ತೆಯೂ ಕೂಡ ಹಾಸ್ಪಿಟ್ಲಿಗೆ ಬರ್ತಾಯಿದ್ದಾರೆ. ಸೊ ಇದು ಬಂದು ನಮ್ಮ ಅತ್ತೆಯವರ ಚಿಕ್ಕಪ್ಪ, ಸ್ವಂತ ಚಿಕ್ಕಪ್ಪ ಅವ್ರದ್ದು ಹಾಸ್ಪಿಟಲು ಬಿಡ್ಜಿನಲ್ಲೇ ಇರೋದು. ಸೊ ಇಲ್ಲಿ ಮೇಲ್ಗಡೆ ವಾರ್ಡಲ್ಲಿದ್ದರು. ನಾನು ಅದಕ್ಕೆ ಧೈರ್ಯವಾಗಿ ಮೇಲ್ಗಡೆ ವಾರ್ಡ್ಗೆ ಹೋಗ್ತಾಯಿದ್ದೆ, ಬಟ್ ಅವ್ರು ಕೆಳಗಡೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ನಂಗೆ ಗೊತ್ತಿರಲಿಲ್ಲ. ಸೊ ಇನ್ನದಾದಮೇಲೆ ಇಲ್ಲಿ ಪಾಪ ತುಂಬ ದಿನ ಆಗಿದೆ ಆಪ್ರೇಷನ್ ಮಾಡಿಸಿ. ಅಂದರೆ ನಮ್ಮ ಮಾವ ಫಸ್ಟೇ ಕರ್ಕೊಂಡೋಗಿ ಕಟ್ಟೆಲ್ಲ ಹಾಕ್ಸ್ಕೊಂಬಂದಿದ್ರು. ಈ ಅಣ್ಣ ಏನೂ ಆಗಲ್ಲ ಅಂದ್ಬಿಟ್ಟು ಕಟ್ಟೆಲ್ಲ ಎಲ್ಲ ಸ್ಟಿಚಸ್ ಎಲ್ಲ ಕಟ್ ಮಾಡ್ಕೊಂಡು ಆ ಥರ ಎಲ್ಲ ಏನೇನೋ ಮಾಡ್ಕೊಬಿಟ್ಟಿದ್ರು. ಆ್ಯಂಡ್ ಅದಾದಮೇಲೆ ಫೈನಲಿ ಇವಾಗ ರಾಡ್ ಹಾಕ್ಸಿರೋದು. ಇನ್ನೂ ಒಂದು 8 ದಿನ ಡಿಸ್ಚಾರ್ಜ್ ಮಾಡ್ತಾರಂತೆ. ಡಿಸ್ಚಾರ್ಜ್ ಮಾಡಿದ್ಮೇಲೆ ಇನ್ನೂ ಒಂದು ರಾಡ್ನ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನು ಅಂದರೆ ಅವನ್ನ ನೋಡಿಕೊಂಡು ಹೋಗೋಕ್ಕೆ ಬಂದಿರೋದು ನಮ್ಮ ಅತ್ತೆ ಇವಾಗ. ಸೊ ಇವರೇನಂದರೆ 1 ತಿಂಗಳಾಗಿತ್ತು ನಮ್ಮ ಮನೆಗೆ ಬಂದು, ಬಟ್ ಎಲ್ಲೋ ದಾಟೋವಾಗ ಜಂಪ್ ಮಾಡೋಕ್ಕೋಗಿ ಕಾಲು ಲೈಟಾಗಿ ಮುಳೆ ಸ್ಲಿಟ್ ಆಗಿತ್ತು. ಬಟ್ ಇವ್ರೇನು ಮಾಡ್ಕೊಂಡಿದ್ದಾರೆ ಅಂದರೆ ಅದನ್ನು ಕಾಲನ್ನು ಬೇಕು ಬೇಕು ಅಂತಲೇ ಇದು ಮಾಡಿಕೊಂಡು ಜಾಸ್ತಿನೇ ಡ್ಯಾಮೇಜ್ ಮಾಡ್ಕೊಬಿಟ್ಟಿದ್ರು. ಫೈನಲಿ ನಮ್ಮ ಮಾವ ಕರ್ಕೊಂಬಂದು ಇಲ್ಲಿ ಆಪ್ರೇಷನ್ ಮಾಡಿಸಿರೋದು. ಇವಾಗ ಪರವಾಗಿಲ್ಲ, ಅಂದರೆ 6 ಮಂತ್ಸ್ ರೆಸ್ಟ್ ಇರಲೇಬೇಕು. ಬಟ್ ಸ್ಟಿಲ್ ಇವಾಗ ಕಾಲು ಉಳಿಯುತ್ತೆ, ಓಕೆ. ನಮಗೆ ಕೆಲಸಕ್ಕೆ ಬರ್ದಿದ್ರು ಪರವಾಗಿಲ್ಲ, ಕಾಲು ಚೆನ್ನಾಗಾಗಿದೆ ಅಂತ ಹಾಯ್ ಮಾಡು ಅಂತ ಹೇಳಿ ಫೈನಲಿ ಹಾಯ್ ಮಾಡಿಸಿದ್ದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಹೋಗಿ ನಾವು ಅಡ್ವಾನ್ಸ್ ಎಲ್ಲ ಪೇ ಮಾಡಿಬಿಟ್ಟು ಬಂದಿದ್ವಿ. ಇವತ್ತು ನಾವು ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಇನ್ನೂ ಕೆಲಸನೇ ಮುಗ್ದಿಲ್ಲ. ಅಂದರೆ ಅದು ಏನು ಸೀಲಿಂಗ್ ಕೆಲಸ ಏನು ಸ್ಟಾರ್ಟ್ ಮಾಡಿದ್ದಾರೆ ಅದು ಫುಲ್ಲು ಮೆಸ್ ಆಗಿಬಿಟ್ಟಿದೆ ಪಾಪ ಅವ್ರದ್ದು. ಈಗ ಆಲ್ರೆಡಿ ಶಾಪಲ್ಲಿ ತುಂಬಾ ಸ್ಟಾಕ್ ಇತ್ತು, ಸೊ ಸ್ಟಾಕ್ ಎಲ್ಲ ಅಫೆಕ್ಟ್ ಆಗಿದೆ ಅದು ಧೂಳು ಎಲ್ಲ. ಸೊ ನೋಡ್ಕೊಂಬರಕ್ಕೆ ಹೋಗಿದ್ವಿ, ಜೊತೆಗೆ ಪಾರ್ಲರ್ ಸ್ಟಾಫ್ ಇಂಟರ್ವ್ಯೂ ಇತ್ತು, ಸೊ ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ಅದಾದಮೇಲೆ ಇವತ್ತು ಸಂಜೆ ಇನ್ನೊಬ್ಬರು ಅಂದರೆ ಕಪಲ್ಸು, ಒಬ್ಬರು ಹೇರ್ ಸ್ಟೈಲಿಸ್ಟು, ಒಬ್ಬರು ಬಂದು ಅದೇ ಬ್ಯೂಟಿಷಿಯನ್ನು. ಸೊ ಇಬ್ಬರು ಕಪಲ್ಸು ನಾರ್ತ್ ಈಸ್ಟು. ನಮ್ಮ ಕಡೆ ಇಲ್ಲೇ ಸುತ್ತಮುತ್ತ ಟ್ರೈ ಮಾಡಿದ್ವಿ, ಬಟ್ ಯಾರೂ ಸಿಕ್ಕಿಲ್ಲ ನಮಗೆ.
ಸೊ ಫೈನಲಿ ನಾವು ನಾರ್ತ್ ಈಸ್ಟ್ಗೆ ಟ್ರೈ ಮಾಡಿದ್ಮೇಲೆ ಒಬ್ಬರು ಕಪಲ್ಸ್ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ರೂಮ್ ಫೆಸಿಲಿಟಿ ಎಲ್ಲ ನಾವೇ ಪ್ರೊವೈಡ್ ಮಾಡಬೇಕು ಅಂತ. ಸೊ ಅವ್ರು ಬರ್ತಾರೆ ಅಂತ ಅಲ್ಲೇ ವೆಯ್ಟ್ ಮಾಡಿದೆ, ಬಟ್ ಅವ್ರು ಬರೋದು ಲೇಟ್ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಬಂದುಬಿಟ್ಟೆ. ಅಂದರೆ ಬಂದರೆ ಇವಾಗ ಇನ್ನೇನು ಕೆಲಸ ಟೈಮ್ ಆಗೋಗಿದೆ. ಸೊ ನಾಳೆ ಹೋಗ್ಬಿಟ್ಟು ನೋಡಿದ್ರೆ ಆಯಿತು. ಮತ್ತು ಅಲ್ಲಿ ಪಾರ್ಲರ್ ಹತ್ರ ಎಲ್ಲ ಫುಲ್ಲು ಧೂಳು ಮೆಸ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಬೇಡ, ನಾಳೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪಾಪುನೂ ಕರ್ಕೊಂಡು ಹೋಗಿದ್ನಲ್ಲ ಜೊತೆಗೆ, ಹಂಗೆ ಕರ್ಕೊಂಬಂದೆ. ಒಬ್ಬರು ಕನಕಪುರದವ್ರು ಬಂದಿದ್ದರು, ಸೊ ಅವ್ರದ್ದು ಇಂಟರ್ವ್ಯೂ ಆಯಿತು. ಸೊ ಇಫ್ ಅವ್ರಿಗೆ ನಾವು ಹೇಳಿರೋಂಥ ಏನು ಲಿಮಿಟೇಷನ್ಸ್ ಇದೆ ಅದು ಓಕೆ ಆದರೆ ಅವರು ಬರ್ಬೋದು. ಮತ್ತು ಅವ್ರದ್ದು ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ, ಲೈಕ್ ಸ್ಯಾಲ್ರಿ ಟೈಮಿಂಗ್ಸು ಅದ್ರ ಬಗ್ಗೆ ಎಲ್ಲ ಇದೆ. ಸೊ ಅದೆಲ್ಲ ನಾವು ನಮಗೇನು ಅನಿಸುತ್ತೋ ಅದನ್ನು ಹೇಳಿದ್ದೀವಿ. ಸೊ ಅವ್ರಿಗೆ ನಾವು ಹೇಳಿದ್ದು ಓಕೆ ಆಯಿತು ಅಂದರೆ ಅವರು ಜಾಯ್ನ್ ಆಗ್ತಾರೆ. ಸೊ ನಾವು ಕಪಲ್ಸೇ ಸಾಕು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಕಪಲ್ಸ್ಗೂ ನಾವು ಇಲ್ಲಿ ಅಡ್ಜಸ್ಟ್ ಆಗಬೇಕು ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಏನನ್ಕೊಂಡಿದ್ವಿ ಅಂದರೆ ಇವತ್ತು ಪೂಜೆ ಮಾಡಿಬಿಡೋಣ ಸಿಂಪಲ್ಲಾಗಿ, ಯಾಕಂದರೆ ಆಷಾಢ ಶುರು ಆದಮೇಲೆ ನಾವು ಪೂಜೆ ಮಾಡೋದಕ್ಕಾಗಲ್ಲ, ಆಷಾಢ ಮಾಸದಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ಪೂಜೆ ಮಾಡೋಣ ಸಿಂಪಲ್ಲಾಗಿ, ಅಂದರೆ ನಾವೇ ಫೋಟೋ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಒಂದು 5-6 ಡ್ರೆಸ್ಗಳನ್ನ ತೊಗೊಂಡೋಗಿ ಅಲ್ಲಿಟ್ಬಿಟ್ಟು ಪೂಜೆ ಮಾಡೋಣ. ನೆಕ್ಸ್ಟು ನಾವು ಹೋಗುವಾಗ ಒಂದು ಹೋಮ ಎಲ್ಲ ಮಾಡಿಸ್ಕೊಂಡು ಓಪನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಕೆಲಸನೇ ಇನ್ನೂ ಮುಗ್ದಿಲ್ಲ, ಒಂದು 40% ಕೆಲಸನೂ ಆಗಿಲ್ಲ ಅಲ್ಲಿ. ಯಾಕಂದರೆ ಅದು ಅಷ್ಟು ಇದೆ ಕೆಲಸ, ಅವರು ಒಂದು 2 ಡೇಸ್ ಆಫ್ ಡೇಗೆಲ್ಲ ಮುಗಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರು. ಬಟ್ ಸ್ಟಿಲ್ ಇನ್ನೂ ಕೆಲಸ ಆಗಿಲ್ಲ, ಇನ್ನೂ 4-5 ದಿನ ತೊಗೊಳತ್ತೆ. ಅಷ್ಟೊತ್ತಿಗೆ ನಾವು ಸ್ಟಾಕ್ ಎಲ್ಲ ಹಾಕಿಸ್ತಾ ಇದ್ದೀವಿ, ಲೈಕ್ ಬೇಬಿ ಪ್ರಾಡಕ್ಟ್ಸು, ಅಂದರೆ ಹೆಣ್ಮಕ್ಳು ಬಟ್ಟೆ, ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆ, ಜೊತೆಗೆ ಹೊಸ ಹೊಸ ಡಿಸೈನ್ ಸ್ಯಾರೀಸು, ಜೊತೆಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರಿಂದ ಸಿಲ್ಕ್ ಸ್ಯಾರೀಸ್ ಅಂದರೆ ರೇಷ್ಮೆ ಸೀರೆ. ಸೊ ರೇಷ್ಮೆ ಸೀರೆ ನೇಯಿಸಿ ನಾವು ತಗೋತಾ ಇರೋದು. ನಮಗೆ ಮತ್ತು ಅವ್ರಿಗೆ ಬಿಟ್ವೀನ್ ಮಧ್ಯದಲ್ಲಿ ಯಾರೂ ಇಲ್ಲ, ಡೈರೆಕ್ಟಾಗಿ ನಾವು ಅಂದರೆ ಬಿಡ್ದಿನಲ್ಲಿ ಏನು ಅಂದರೆ ಒಂದೂ ಹೋಲ್ಸೇಲ್ ರೇಷ್ಮೆ ಸೀರೆ ಅಂಗಡಿ ಇಲ್ಲ. ಸೊ ಅದಕ್ಕೆ ನಾವು ಅದನ್ನು ಮಾಡೋಣ ಅಂತ ಹೇಳಿ ಎಸ್ಪೆಷಲಿ ನಾನು ಮಾಡ್ತಾ ಇರೋದು ರೇಷ್ಮೆ ಸೀರೆ ಅಂಗಡಿ. ನನಗೆ ಅದು ತುಂಬ ಇತ್ತು ಮಾಡಬೇಕು ಅಂತ ಹೇಳಿ, ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಡಿಸೈನ್ಸ್ ಎಲ್ಲ ತೊಗೊಂಡು ಹೋಗ್ಬೇಕು, ಮತ್ತು ಕಲರ್ ಕಾಂಬಿನೇಷನ್ ಎಲ್ಲ ನಾನೇ ನೋಡಿ ಮಾಡಿಸೋವಂಥದ್ದು. ನಾನು ಯಾವ ಡಿಸೈನ್ಸ್ ಹೇಳ್ತಾರೆ ಹೇಳ್ತೀನಿ, ಅದೇ ಕಲರ್ ಕಾಂಬಿನೇಷನ್ನ ಅವ್ರು ಕೊಡ್ತಾರೆ. ಮತ್ತು ಹೋಲ್ಸೇಲ್ ಪ್ರೈಸ್ ಇರುತ್ತೆ, ಆನ್ಲೈನಲ್ಲಿ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ. ಜೊತೆಗೆ ಒಳ್ಳೊಳ್ಳೆ ವೆರೈಟೀಸ್ ಆಫ್ ಸ್ಯಾರೀಸ್ ಬರ್ತಾ ಇದೆ, ಸೊ ನಾನು ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಮಾಡೋದಕ್ಕೆ ನನಗೆ ಟೈಮ್ ಸಾಲ್ತಾ ಇಲ್ಲ, ಅಲ್ಲಿ ಬರಬೇಕು, ಇಲ್ಲಿ ಹೋಗಬೇಕು, ಇಲ್ಲಿ ಮಾಡಬೇಕು, ಅದೆಲ್ಲ ಹಂಗೆ ಆಗ್ತಾಯಿದೆ. ಸ್ವಲ್ಪ ಟೈಮ್ ಮ್ಯಾನೇಜ್ ಆಗಬೇಕು, ಮತ್ತು ನಮಗೂ ಸ್ವಲ್ಪ 1 ಮಂತ್ ಹೋಗಬೇಕು ಅಂಗಡಿ ಸ್ಟಾರ್ಟಾಗಿ. ಸೊ ನನಗೆ ಸೀಸನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 1 ಮಂತ್ ಪ್ರಾಕ್ಟೀಸ್ ಆಗುತ್ತೆ ಅಂತ ಅಂದ್ಕೊಂಡು ಓಕೆ ಆಷಾಢದಲ್ಲೇ ಹೋಗೋಣ, ಆಷಾಢಕ್ಕೆ ಮುಂಚೆ ಪೂಜೆ ಮಾಡಿಕೊಂಡು ಅಂದ್ಕೊಂಡಿದ್ವಿ. ಬಟ್ ಆ ಥರ ಆಗ್ತಾಯಿಲ್ಲ, ಇನ್ನು 2 ಡೇಸ್ ಇದೆ, ಆಷಾಢ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಪರವಾಗಿಲ್ಲ, ಮನೇಲೇ ಮಾಡ್ಕೊಳ್ಳೋದು. ಆಮೇಲೆ ಸಲೂನ್ ಅಂತೂ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ವಾ, ಅದೇನು ಹೊಸದಾಗೇನು ಸ್ಟಾರ್ಟ್ ಮಾಡ್ತಲ್ಲ. ಸೊ ಸಲೂನ್ನ ಸ್ಟಾರ್ಟ್ ಮಾಡೋದು. ಆಷಾಢದಲ್ಲಿ ಅದ್ರದ್ದು ಕಡಿಮೆ ಇರುತ್ತೆ ಬಿಸ್ನೆಸ್ಸು, ಬಟ್ ಓಕೆ ಮಾಡ್ಬೋದು ಅಂತ ಹೇಳಿ. ನಮ್ಮ ಸಲೂನಲ್ಲಿ ಹೊಸ ಹೊಸ ಆಫರ್ ಇರುತ್ತೆ, ಒಳ್ಳೊಳ್ಳೆ ಕಾಂಬೋ ಆಫರ್ ಕೊಡ್ತೀವಿ. ಸೊ ಹತ್ತಿರ ಇರೋರು ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು, ಅಥವಾ ದೂರ ಇದ್ರೂ ವಿಸಿಟ್ ಮಾಡ್ಬೋದು. ನಿಮಗೆ ಸಿಲ್ಕ್ ಸ್ಯಾರಿ ಶೋರೂಮ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಎರಡಕ್ಕೂ ಸೇರಿಸಿ ವಿಸಿಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸಾಕಷ್ಟು ಜನ ಕೇಳ್ತಾ ಇದ್ರಿ ನಾವು ಅಲ್ಲೇ ಬಂದು ಮುಟ್ಟು ನೋಡಿ ತಗೋಬೇಕು, ಎಲ್ಲಿ ಬರಬೇಕು ಹೇಳಿ ಅಂತ. ನಾನು ಮನೇಲೇ ಮಾಡ್ತಾ ಇದ್ದಿದ್ದರಿಂದ ನನಗೆ ಅದನ್ನೆಲ್ಲ ಹೇಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಶಾಪ್ ಆಗ್ತಾ ಇದೆ, ಸಿಲ್ಕ್ ಸ್ಯಾರಿ ಶೋರೂಮು, ಮತ್ತು ಜೊತೆಗೆ ಲೇಡೀಸ್ ಎಲ್ಲ ಕೈಂಡ್ ಆಫ್ ವುಮೆನ್ಸ್ ವೇರ್ ಇರುತ್ತೆ. ಸೊ ನೀವು ಖಂಡಿತವಾಗ್ಲೂ ಶಾಪ್ ವಿಸಿಟ್ ಮಾಡ್ಬೋದು, ಆದಷ್ಟು ಬೇಗ ಲೊಕೇಶನ್ನ ಶೇರ್ ಮಾಡ್ತೀನಿ, ಓಕೆನಾ. ಸೊ ಎಸ್, ಈ ಅಪ್ಡೇಟ್ಸು ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ ನಾವು ಇವತ್ತು ಅಂಗಡಿ ಪೂಜೆ ಮಾಡಬೇಕಾಗಿತ್ತು. ಸೊ ಈ ಪಾರ್ಲರ್ ಜೊತೆಗೆ ನಾನು ಶೋರೂಮ್ ಕತೆ ಇಷ್ಟ ಆಗಿದೆ. ನೆಕ್ಸ್ಟ್ ನಾನು ನಾಳೆ ಸಿಲ್ಕ್ ಸ್ಯಾರಿದು ಆರ್ಡರ್ಸ್ ಕೊಡೋದಕ್ಕೆ ಹೋಗಬೇಕು. ಈಗ ಆಲ್ರೆಡಿ ಸ್ವಲ್ಪ ಕೊಟ್ಟಿದ್ದೀವಿ, ಅದಾದಮೇಲೆ ನಾನು ಎಲ್ಲನೂ ಪ್ಯೂರ್ ಸಿಲ್ಕೇ ತರೋದಕ್ಕಾಗಲ್ಲ. ಸ್ವಲ್ಪ ಸಿಲ್ಕ್ ಏನಂದರೆ ಮಿಕ್ಸ್ ಸಿಲ್ಕು ಅಂದರೆ ಸೆಮಿ ಸಿಲ್ಕ್ ಕೂಡ ಕೇಳ್ತಾರೆ. ಜೊತೆಗೆ 1000-1500 ಸಾಫ್ಟ್ ಸಿಲ್ಕು ಅಥವಾ ಬಟರ್ ಸಿಲ್ಕ್ ಅದೆಲ್ಲ ಕೇಳ್ತಾರಲ್ಲ, ಅದರದ್ದು ಸ್ವಲ್ಪ ಆರ್ಡರ್ಸ್ ಕೊಡಬೇಕು. ಅದು ಕಲರ್ ಕಾಂಬಿನೇಷನ್ ಎಲ್ಲ ಹೇಳಬೇಕು, ನನಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ಮಾಡ್ಸೋಣ ಅಂತ. ಬಿಕಾಸ್ ನನ್ನ ಟೇಸ್ಟ್ ತುಂಬ ಜನಕ್ಕೆ ಇಷ್ಟ ಆಗಿದೆ ಟಾಪ್ಸಲ್ಲಿ, ಆ ಥರದಲ್ಲೆಲ್ಲ ನನಗೆ ಟಾಪ್ಸಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಲೈಕ್
ನಾನೇನು ಇಷ್ಟಪಟ್ಟು ತರಿಸಿದ್ದೆ ಅದು ಆಲ್ಮೋಸ್ಟ್ ಆಲ್ ಎಲ್ಲ ಸೇಲ್ ಆಗಿದೆ. ಸೊ ಹೊಸ ಸ್ಟಾಕ್ ಕೂಡ ಬಂದಿದೆ. ನೀವೇನಾದರೂ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಲಿಂಕ್ ಅಲ್ಲ ನಂಬರ್ ಶೇರ್ ಮಾಡಿರ್ತೀನಿ. ವಾಟ್ಸಪ್ ಮೂಲಕ ನೀವು ಜಾಯಿನ್ ಆಗ್ಬೋದು, ಡೈಲಿ ಸ್ಟೇಟಸ್ ಅಪ್ಡೇಟ್ ಬರುತ್ತೆ, ನೀವು ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ಅದೇ ಥರ ನಾನು ಸಿಲ್ಕ್ ಸ್ಯಾರೀಸು ನನ್ನ ಮೈಂಡಲ್ಲಿ ಒಂದಷ್ಟು ಕಾನ್ಸೆಪ್ಟ್ ಇದೆ. ಸೊ ಅದನ್ನು ಕೂಡ ಜೊತೆಗೆ ನಾವು ಇದನ್ನು ಕೂಡ ಮಾಡ್ತಾ ಇದ್ದೀವಿ, ಏನಂದರೆ ಕಸ್ಟಮೈಸೇಷನ್ ಲೈಕ್ ಗೌನ್ಸ್ ಆಗಿರ್ಬೋದು, ಕ್ರಾಪ್ ಟಾಪ್ ಲೆಹೆಂಗಾಸ್ ಆಗಿರ್ಬೋದು, ಮಾಮ್ ಡಾಟರ್ ಕಾಂಬೋ ಆಗಿರ್ಬೋದು, ಅಥವಾ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಲೆಹೆಂಗಾ, ಆ ಥರದ್ದೆಲ್ಲನೂ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ತುಂಬ ಆರ್ಡರ್ಸ್, ನಿನ್ನೆ ನಾನು ಅದನ್ನು ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಅದು ಕೂಡ ಆರ್ಡರ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆದರೆ ಅದು ಪ್ರೀ ಬುಕ್ಕಿಂಗ್ ಆಗಿರುತ್ತೆ, 15 ಡೇಸ್ ಪ್ರೀ ಬುಕ್ಕಿಂಗ್ ಆಗಿರುತ್ತೆ. ಸೊ ಅದಾದಮೇಲೆ ನಾವು ಸೈಜಸ್ ಎಲ್ಲ ತೊಗೊಂಡು ಮತ್ತು ಏಜ್ ಏನು ಅಂತ ತಿಳ್ಕೊಂಡು ಮಕ್ಕಳದು ಮಾಡಿಕೊಡ್ತೀವಿ. ಸೊ ಆದಷ್ಟು ಬೇಗ ಕಿಡ್ಸ್ ಕಲೆಕ್ಷನ್ ಕೂಡ ಬರುತ್ತೆ, ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ, ಓಕೆನಾ? ಸೊ ಇದಿಷ್ಟು ಇವತ್ತು ನಾನು ನನ್ನ ಶೋರೂಮು ಪಾರ್ಲರ್ದು ಅಪ್ಡೇಟ್ ಕೊಡಬೇಕಾಗಿತ್ತು. ಸೊ ಅದಕ್ಕೆ ಅಷ್ಟೇ. ನಮ್ಮ ಅತ್ತೆ ಇವಾಗ ಬಂದರು ಪಾಪ ಎತ್ಕೊಂಡು. ಎಲ್ಲಾದರೂ ಬಾ, ಯಾಕೆ ಬಂದ್ರಿ? ಅದಕ್ಕೆ ಎತ್ಕೊಂಡ್ಬಂದು ಹೇಳ್ತಾವ್ರಿ. ನಾನೇ ಬರ್ತೀನಿ ಅಂತ ಹೇಳಿ ಕಳ್ಸಿದ್ದೆ ತಾನೆ. ಯಾರು ಹೇಳಿದವರು? ವಿಶ್ವಾಸ ರೆಡ್ಡಿ. ಅವನು ಹೇಳ್ತಾವನಲ್ಲ, ಎಲ್ಲೂ ಇರ್ತಾನೆ, ಎತ್ಕೊಂಡು ರೋಡ್ ಹೇಳ್ತಿರ್ತೇಳ್ಬೇಕು. ಹ್ಞೂ, ನಂತೂ ನನಗೆ ಬಿಸಿ ಇದೆ. ಇಲ್ಲ ಇಲ್ಲ, ನನ್ನ ಈಗ ಇಟ್ಕೆ ನಾನು ಹಾಗೆ. ನಮ್ಮ ಮತ್ತೆ ಏನೋ ಒಂದು ಹೇಳ್ಬಿಡೋದು ಅದ್ರಲ್ಲಿ ಎತ್ಕೊಬಂದ್ಬಿಟ್ಟು. ಎತ್ಕೊಬಂದ್ಬಿಟ್ಟು ನಾನ್ ವೆಜ್ ಮಾಡಬೇಕು. ನಾನು ಹೋಗಿ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಎರಡು ಮಾಡಬೇಕು, ನಮ್ಮ ಅತ್ತೆಗೆ ಇಷ್ಟ ಅಂತ. ನಮ್ಮ ಅತ್ತೆಗೆ ಒಬ್ರಿಗೆ ಇವತ್ತು. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಮೇಲೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ವಾಟ್ಸಪ್ಪಲ್ಲಿ ಡ್ರೆಸ್ ಅಪ್ಡೇಟ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಷ್ಟ ಆಯಿತು ಅಂದಮೇಲೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಅಪ್ಡೇಟ್ಸ್ ಕಮ್ಮಿ ಆಗ್ತಾ ಇದ್ದೀನಿ. ವಾಟ್ಸಪ್ಪಲ್ಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಸೊ ಜಾಯಿನ್ ಆಗ್ಬೋದು, ನಾನು ಸೇವ್ ಮಾಡಿ ಸ್ಟೇಟಸ್ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಎಷ್ಟು ಇಷ್ಟ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.